ನಾಳೆ ನಾಡಿನೆಲ್ಲೆಡೆ ಯುಗಾದಿ ಸಂಭ್ರಮ. ಹೊಸ ವಿಳಂಬಿ ಸಂವತ್ಸರ ಆರಂಭ ಆಗಲಿದೆ. ಈ ಹಿನ್ನೆಲೆ ಈ ವರ್ಷದ ರಾಶಿಫಲ ಹೇಗಿದೆ ಅಂತ ಖ್ಯಾತ ಜ್ಯೋತಿಷಿ ಆನಂದ ಗುರುಜಿ ಅವರು ತಿಳಿಸಿಕೊಟ್ಟಿದ್ದಾರೆ. ಈಗ ಯಾವ ರಾಶಿಫಲದ ಬಗ್ಗೆ ಹೇಳಿದ್ದಾರೆ ಬನ್ನಿ ನೋಡೋಣ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಮಾನಸಿಕವಾದಂತಹ ಒತ್ತಡ ಇದೆ, ಅಲರ್ಜಿ ಸಮಸ್ಯೆಗಳಿದೆ, ಚರ್ಮ ಬಾಧೆ ಇದೆ, ಜೊತೆಗೆ ಮನಸ್ಸಲ್ಲಿ ಒಂದಿಷ್ಟು ಆತಂಕ ಇದೆ. ಏನೇ ಕೆಲಸ ಮಾಡಿದ್ರೂ ಇದು ಸರಿ ಹೋಗುತ್ತೋ ಸರಿ ಹೋಗಲ್ವೋ, ಈ ಪ್ರಕಾರವಾದಂಥ ಅಳುಕು ನಿಮ್ಮಲ್ಲಿರೋದ್ರಿಂದ ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥ ಆಲೋಚನೆಯಲ್ಲೇ ಸಮಯವನ್ನು ಅರ್ಥ ವೇಸ್ಟ್ ಮಾಡ್ತೀರಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಹಿರಿಯರ ಮಾರ್ಗದರ್ಶನದಂತೆ ನಡೀಬೇಕು. ಆದರೆ ಯಾರೊಬ್ಬರ ಮಾತು ಕೇಳಲಿಕ್ಕಾಗದಂಥ ಪರಿಸ್ಥಿತಿ ನಿಮಗೆ ಬಂದು ಕೂತ್ಕೊಂಡಿರುತ್ತೆ. ಕಾರಣ ನಾನು ಎಂಬತಕ್ಕಂಥದ್ದು ಹೃದಯದ ತುಂಬ ತುಂಬಿರೋದ್ರಿಂದ ಯಾರೊಬ್ಬರು ಹೇಳಿದ ಮಾತು ಕೇಳಿಸ್ಕೊಳ್ಳೋಷ್ಟು ಅಂತಹ ಒಂದು ವ್ಯವಧಾನತೆ ಸಮಾಧಾನ ನಿಮ್ಮಲ್ಲಿರೋದಿಲ್ಲ. ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಶನಿ ಭಗವಾನನ ಪ್ರಾರ್ಥನೆ ಮಾಡಬೇಕು, ಹನುಮನ ಆರಾಧನೆ ಮಾಡಬೇಕು, ಜೊತೆಗೆ ಮನೆದೇವರ ಪ್ರಾರ್ಥನೆ ಆಗಬೇಕು. ಯಾರು ನಿಮ್ಮ ಮಾತೃಶ್ರೀ ಅಂದರೆ ನಿಮ್ಮ ಜನ್ಮ ಕೊಟ್ಟ ತಾಯಿ ಏನು ಹೇಳ್ತಾರೋ ಹೇಳೋದನ್ನು ಸ್ವಲ್ಪ ಕೇಳಬೇಕು. ಯಾಕೆಂದರೆ ನಾನು ಎಂಬತಕ್ಕಂಥದ್ದು ತುಂಬಿ ತಿಳ್ಕುವಾಗ ಯಾರೊಬ್ಬರು ಹೇಳುವಂಥ ಮಾತು ನಿಮಗೆ ಆಲಿಸೋದಿಲ್ಲ, ಕೇಳಿಸೋದೂ ಇಲ್ಲ. ಆದರೆ ವೃಶ್ಚಿಕ ರಾಶಿಯವರು ಈ ವರ್ಷ ಫಲದಲ್ಲಿ ಬಹಳ ಎಚ್ಚರಿಕೆ ಬೇಕು, ಸಮಾಧಾನ ಬೇಕು, ಸಂತೃಪ್ತಿಯಾದಂಥ ಭಗವಂತನ ಆರಾಧನೆ ಬೇಕು. ನೀವು ಭಗವಂತನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳಿ.